ಇಲ್ಲಿ ಒಂದು ಕಡೆ ಅವ್ರು ಹೇಳ್ತಾರೆ, ಅವರ ವಚನದಲ್ಲಿ ಬರೆದಿದ್ದಾರೆ, ಒಂಗುತು ಲೇಚೇಟಿ ಬಗ್ಗಿ ಎದ್ದೇಳುವ, ಒಂಗುತು ಲೇಚೇಟಿ ಈತ ಚೆಟ್ಟನ್ನು ಚೂಸಿ, ಈಚಲ ಮರವನ್ನು ನೋಡಿ ಲೋಕಮಂತ ಪೂಜೆ ಚೇಸೇರು, ಲೋಕದ ಜನ ಈಚಲ ಮರವನ್ನು ಪೂಜೆ ಮಾಡ್ತಾರೆ ಅಂತ ಬರೆದು ಬಿಟ್ಟಿದ್ರು. ನಾನು ಎಷ್ಟು ಹುಡುಗನಾಗಿಂದ ಓದ್ತಾ ಇದ್ದೀನಿ, ಈಚಲ ಮರನೆಲ್ಲ ಬಗ್ಗೆ ಹೇಳುತ್ತಾ ಇದೆ ಸಾಧ್ಯ ಇದು? ಇದು ಒಂದು ನೋಡ್ಬೇಡ ನೋಡಬೇಡ, ನಾನು ಇದನ್ನ ನಡೆದ್ರೇನೆ ನಾನು ನಂಬೋದು ಅಂತ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೆ. ಇದು ಎಲ್ಲೂ ಅಲ್ಲ, ನಮ್ಮ ನಾನು ವಾಸ ಮಾಡ್ತಿರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲೇನೆ ಈ ಘಟನೆ ನಡೆದು ಹೋಯ್ತು. ನೋಡಿ, ರಾತ್ರಿ ಹೊತ್ತು ಈಚಲ ಮರಗಳು ಒಂದಕ್ಕೊಂದು ಈ ತರ ಸೇರಿ ಈ ತರ ನಿಂತಿರೋಂಥ ಈ ಮರಗಳು ಬೆಳಗಿನ ಸಮಯ ನೋಡಿ ಈ ತರ ಬಗ್ಗಕ್ಕೆ ಶುರು ಮಾಡ್ಬಿಡೋದು ನೆಲಕ್ಕೆ. ಒಂದಕ್ಕೊಂದು ಮರ ಈ ಫೋಟೋದಲ್ಲಿ ಒಂದಕ್ಕೊಂದು ಮರ ಕ್ಲಬ್ ಆಗಿದೆ. ಇಲ್ಲಿ ನೋಡಿ, ಒಂದು ಮರಕ್ಕೆ ಇನ್ನೊಂದು ಮರ ಕೆಳಗಡೆಗೆ ಬಗ್ಗಿದೆ, ಕೆಳಗಡೆಯ ಮಣ್ಣನ್ನ ಟಚ್ ಮಾಡ್ತಾ ಇದೆ, ಸುಮಾರು ಕೆಳಗಿನ ಮಣ್ಣನ್ನ ಟಚ್ ಮಾಡ್ತಾ ಇದೆ. ಆ ಮರಕ್ಕೂ ಆ ಬಗ್ಗಿರ ಮರಕ್ಕೂ 17 ಗ್ಯಾಪ್ ಇದೆ. ಅಂದ್ರೆ ಅವ್ರು ಹೇಳಿದ ಭವಿಷ್ಯವಾಣಿ ಏನು, ಒಂಗುತು ಲೇಚೇಟಿ ಈತ ಜಟ್ಟನ್ನು ಚೂಸಿ ಲೋಕಮಂತ ಪೂಜೆ ಚೇಯರು, ಬಗ್ಗೆ ಎದ್ದೇಳುವ ಈಚಲ ಮರವನ್ನ ನೋಡಿ ಲೋಕದ ಅದನ್ನು ಪೂಜಿಸ್ತಾರೆ ಅಂದ್ರು. ಅಲ್ಲಿ 2.5 ತಿಂಗಳು ಘಟನೆ ಇದೇನು ನಡೀತೋ, 2.5 ತಿಂಗಳು ನಿತ್ಯ ಪೂಜೆ ನಡೀತಾ ಇತ್ತು. ಅಲ್ಲಿ ಹುಂಡಿ ಕಟ್ಟಿಬಿಟ್ಟಿದ್ರು, ಹುಂಡಿನ ತೆಗೆಸದೆ ಅಲ್ಲಿ ದುರುಪಯೋಗಗಳಾಗ್ತವೆವೋ ಅಂತೇಳಿ ಹುಂಡಿ ತೆಗೆಸದೆ, ಭಕ್ತಿ ಇದೆಯಾ ಪೂಜೆ ಮಾಡ್ಕೊಳ್ಳಿ ಹೋಗಿ, ಅಲ್ಲಿ ಹುಂಡಿ ಗಿಂಡಿ ಕಟ್ಟಬೇಡಿ, ಅಲ್ಲಿ ದೇವಸ್ಥಾನ ಕಟ್ಟೋದು ಬೇಡ, ಅದನ್ನ ಪ್ರಾಕೃತಿಕವಾಗಿ ಹೇಗಿದೆಯೋ ಆ ಘಟನೆ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಇದು ಮಾಡಿದ್ವಿ. ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಂತ ಯಾರೋ ಒಬ್ರು ಭಯ ಬಿದ್ದು ಆ ಮರವನ್ನೇ ಕತ್ತರಿಸ್ಬಿಟ್ಟಿದ್ರು. ಈ ಘಟನೆ ನಡೆದೋಯ್ತು. ಸೊ ಇಂಥ ಘಟನೆಗಳು ನಡೆದ ಮೇಲೆ ಬಹಳಷ್ಟು ಜಗತ್ತಿನಲ್ಲಿ ಭಾರಿ ವಿಚಿತ್ರಗಳು ನಡೀತವೆ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದು ಈಗ ವೈಜ್ಞಾನಿಕವಾಗಿ ಘಟಿಸ್ತಾ ಇದೆ. ಒಂದು ಮಾತು ನಾವು ನೆನಪಿಸ್ಕೊಳ್ಬಹುದು, ಬಾಳವನಿಗೆ ಒಂದು ಮಾತು, ಬಾಳೆಗೆ ಒಂದೇ ಗೊನೆ. ಹೌದು, ಬಾಳವನ ಒಂದು ಮಾತು, ಬಾಳೆಗೆ ಒಂದೇ ಗೊನೆ ಅಂತ ಒಂದು ಗಾದೆ ಇದೆ. ನೋಡಿ, ಇಲ್ಲಿ ಬಾಳೆಗೆ ಒಂದೇ ಗೊನೆ ಅಲ್ಲ, ಇದೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಅಂತಕ್ಕಂತ ಒಂದು ಪಂಚಾಯಿತಿ ಕೇಂದ್ರದಲ್ಲಿ ಇರತಕ್ಕಂತ ಒಂದು ಆಶ್ರಮದಲ್ಲಿ ಒಂದು ಬಾಳೆ ಮರ ಬಿಟ್ಟಿದೆ. ಆ ಬಾಳೆ ಮರದಲ್ಲಿ ಬಾಳೆ ಗೊನೆ ಹಾಕಿದೆ. ಆ ಬಾಳೆ ಗೊನೆ ಒಂದು ಗೊನೆ ಬಿಟ್ಟ ನಂತರ ಕೆಳಗಡೆ ಮತ್ತೊಂದು ಗೊನೆ ಬಿಟ್ಟಿದೆ. ಹೌದು, ಅದು 2ನೇ ಗೊನೆ. ಹೌದು, ಅದಕ್ಕೆ ಅವ್ರು ಹೇಳ್ತಾರೆ ಬಾಳವನಗೊಂದು ಮಾತು, ಬಾಳೆ ಒಂದೇ ಗೊನೆ ಅಲ್ಲ, ಗಾದೆ ಸುಳ್ಳಾಯ್ತೀನಿ. ಹೌದು, ಬಾಳೆ ಮರ ಒಂದು, ಗೊನೆಗಳು ಎರಡು. ಹಂಗಾಗಿ ಇವತ್ತು ಅದು ಎಷ್ಟೋ ನಮ್ಗೆ ಅದು ಆ ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು. ಹೌದು, ಬಹಳಷ್ಟು ನಾನು ವಿಚಿತ್ರ ವಿಸ್ಮಯಗಳು ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗ್ತಾ ಇರ್ತಿದ್ದೆ ಶಾಲಾ ಕಾಲೇಜುಗಳಲ್ಲಿ. ನನಗೆ ಒಬ್ಬರು ಹಿರಿಯರು ನನಗೆ ಒಂದು ಮಾಹಿತಿ ಕೊಟ್ರು, ನನಗೆ ಬಹಳ ಸಂತೋಷ ಆಯ್ತು, ನನಗೆ ಗೊತ್ತಿರಲಿಲ್ಲ. ಒಬ್ಬ ಜಗತ್ತಿನ ಒಬ್ಬ ವಿಚಿತ್ರವಾದ ಮಹಿಳೆ ಇದ್ದಾಳೆ, ನಾನು ಅದನ್ನು ತೋರಿಸಿ ಹೇಳ್ತಿದ್ದೆ. ನಾವೆಲ್ಲ ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿದ್ದೀವಿ, ಅಮ್ಮನ ಎದೆ ಹಾಲನ್ನ ನಾವು, ನೀವು, ನಮ್ಮ ವೀಕ್ಷಕ ಬಂಧುಗಳು ಎಲ್ಲರೂ ಕೂಡ ಅಮ್ಮನ ಎದೆ ಹಾಲು ಕುಡಿದವರೇನೆ ನಾವು. ಹೌದು, ಅಮ್ಮನ ಎದೆ ಹಾಲು ಕುಡಿದ ಪರಿಣಾಮ ಇವತ್ತು ಚಾನೆಲ್ ಮುಂದೆ ನಾನು ಕೂತಿದ್ದೀನಿ, ನನ್ನ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಆದರೆ ಜಗತ್ತಿನಲ್ಲಿ ಎಲ್ಲಾ ತಾಯಿಯಂದರಿಗೆ ಹಾಲು ಕುಡಿಸ್ತಕ್ಕಂಥ ಸ್ಥಾನಗಳು, ಎದೆಯ ಭಾಗ ಒಂದು ಎಡಭಾಗ ಮತ್ತೊಂದು ಬಲಭಾಗ. ಆದರೆ ಇಲ್ಲೊಬ್ಬ ಜಗತ್ತಿಗೆ ವಿಚಿತ್ರವಾದ ಒಬ್ಬ ಮಹಿಳೆ ಇದ್ದಾಳೆ, ಅವಳಿಗೆ ಸ್ತನಗಳು 2 ಅಲ್ಲ 3. ಇದಾಗಲೇ ಕ್ಲಿಪ್ಪಿಂಗ್ಸ್ ತುಂಬಾ ವಯಸ್ಸಾಗ್ತಾ ಇದೆ, ಇದು ಇದಾಗ್ತಿದೆ. ಇದನ್ನ ನಾನು ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ತೋರಿಸಿ ಮಾತಾಡುವಾಗ ಪೋಷಕರ ಪೈಕಿ ಬಂದಿದ್ದಂತ ಒಬ್ಬ ಹಿರಿಯರು ಒಂದು ಮಾತಾಡಿದ್ರು, ಗುರುದೇವ್ ಅವರೇ ಇದು ನೀವು ತೋರಿಸ್ತಾ ಇದ್ದೀರಲ್ವಾ, ಇದು ತಮಿಳುನಾಡಿನ ಮೀನಾಕ್ಷಿ ದೇವಾಲಯದಲ್ಲಿ ಮೀನಾಕ್ಷಿ ದೇವತೆಗೆ ನೀವು ನೋಡಿ ಆಕೆಗೆ ಸ್ತನಗಳು 3 ಇದೆ. ಹೌದು, ಅಂದ್ರೆ ಇದರ ಉದಾಹರಣೆಯನ್ನ ಅವರು ಕೊಟ್ಟು ನನಗೆ ಹೇಳಿದ್ರು, ಮೀನಾಕ್ಷಿ ಅಂತಕ್ಕಂಥ ದೇವತೆಗೆ ಎದೆಯ ಭಾಗಗಳು 3 ಇದ್ವು ಅನ್ನೋದು ಗೊತ್ತಾಗಿದ್ದು ನನಗೆ ಅವರಿಂದ. ಹಂಗಾಗಿ ಇವು ಪ್ರದರ್ಶನಗಳಿಗೆ ತಗೊಂಡು ಇಟ್ಟು ಮಾತನಾಡೋ ಸಂದರ್ಭದಲ್ಲಿ ಎಷ್ಟೋ ಜ್ಞಾನಿಗಳು ಬುದ್ಧಿವಂತರು ಎಷ್ಟೋ ಮಾಹಿತಿಗಳನ್ನ ಕೊಟ್ಟು ಏನಾದರೂ ಇದ್ರೆ ಹೊಸ ಹೊಸ ವಿಚಾರಗಳನ್ನ ನಾನು ಗಮನಕ್ಕೆ ತರಿಸೋದ್ರ ಮುಖಾಂತರ, ನನ್ನ ಬಾಯಿಯಿಂದ ಹೇಳಿಸೋದ್ರ ಮುಖಾಂತರ ಜನಗಳಿಗೆ ಕಾಲಜ್ಞಾನದ ಪರಿಚಯವನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಾಲಜ್ಞಾನದಲ್ಲಿ ಬರೆದಿರುವಂತಹ ವಿಷಯಗಳು ಈಗ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ. ಒಂದು ಮಾತು ಅವರು ಕಾಲಜ್ಞಾನದಲ್ಲಿ ಹೇಳ್ತಾರೆ, 6 ಪಿಲ್ಲಕ್ಕೂ 6 ವಯಸ್ಸಿನ ಹುಡುಗಿಗೆ 6 ಪಿಲ್ಲಕ್ಕೂ ಆಶ್ಚರ್ಯಕರವಾಗಿ ಮಗ ಚಿನ್ನವಾಡು ಜನ್ಮಿಂಚೇನು, 6 ವರ್ಷದ ಹೆಣ್ಣು ಮಗುವಿನ ಹೊಟ್ಟೆಯಲ್ಲಿ ಒಂದು ಗಂಡ ಮಗು ಹುಟ್ಟುತ್ತೆ ಅಂತ ಹೇಳಿದ್ರು. ನಾನು ಒಂದು ಪತ್ರಿಕೆ ವಾಚ್ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಒಂದು ಸಿಕ್ತು, ಬಹಳ ಹಳೆಯದು, ಹರಿಣಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಡೇಟ್ ಸಮೇತ ಇಲ್ಲಿದೆ. ನೋಡಿ, ಇಲ್ಲಿ
ಐದು ವರ್ಷದ ಹುಡುಗಿ, ನಾಲ್ಕು ವರ್ಷದ ಹುಡುಗ, ಇವರಿಬ್ಬರ ಸಂಪರ್ಕದಿಂದ ಹುಟ್ಟಿರ್ತಕ್ಕಂಥ ಎರಡು ಮಕ್ಕಳು, ಒಂದು ಮಗುವನ್ನ ಆರೋಗ್ಯ ಇಲಾಖೆಯವರು ಸಾಕ್ತಾ ಇದ್ದಾರೆ, ಇನ್ನೊಂದು ಮಗುವನ್ನ ಪೊಲೀಸ್ ಇಲಾಖೆಯವರು ಸಾಕ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲೇನೆ ಪ್ರೌಢಾವಸ್ಥೆಯ ಲಕ್ಷಣಗಳು ಮೂಡಿದ್ದನ್ನ ಕಂಡಂತಹ ಮಕ್ಕಳ ಅಪಹರಣಕಾರರು ಮಾಡಿದಂತಹ ಮಕ್ಕಳನ್ನ ತಗೊಂಬಂದು ಒಂದು ಕಡೆ ಇಟ್ಟಿದ್ದ ಸಂದರ್ಭದಲ್ಲಿ ಅವರ ಸಂಪರ್ಕದಿಂದ ಹುಟ್ಟಿದ ಮಕ್ಕಳು ಅಂತೇಳಿ ಅದರ ದಾಖಲೆಯಲ್ಲೂ ಕೂಡ ಇದೆ. ಅಂದ್ರೆ ಅವರ ಕಾಲಜ್ಞಾನದ ಭವಿಷ್ಯವಾಣಿ ಪಕ್ಕಾ ನಿಜ ಆಗಿರತಕ್ಕಂಥ ದಾಖಲೆ ಇವತ್ತು ನಮ್ಮ ಮುಂದೆ ಇದೆ. ಬಹಳಷ್ಟು ವಿಚಿತ್ರ ವಿಸ್ಮಯಗಳನ್ನ ಮುಂದಿನ ದಿನಗಳಲ್ಲಿ ನೀವು, ಇದೇನಪ್ಪ ಇದು ಸಹಜತೆಯನ್ನ ಕಳ್ಕೊಂಡು ಅಸಹಜತೆಯತ್ತ ನಾವು ಹೆಜ್ಜೆ ಇಡ್ತಾ ಇದೀವ ಅಂತ ಆಶ್ಚರ್ಯ ಮೂಡುವಷ್ಟು ಘಟನೆಗಳು ನಡೀತವೆ ಅಂತ ಹೇಳಿದ್ರು. ನಮಗೆಲ್ಲ ನಾಲಿಗೆ ಒಂದಿದೆ, ಇವನಿಗೆ ಎರಡಿದೆ. ಅಮೆರಿಕದಲ್ಲಿದ್ದಾನೆ, ಎರಡು ನಾಲಿಗೆಗಳು. ಫಿಲಿಪ್ಸ್ ಡೆಮೂನ್ ಅಂತ ಇವನ ಹೆಸರು. ಇವನಿಗೆ ಎರಡು ನಾಲಿಗೆಗಳ ವಿಶೇಷ ಏನು ಅಂತಂದ್ರೆ, ಒಂದು ನಾಲಿಗೆಯಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ, ಇನ್ನೊಂದು ನಾಲಿಗೆಯಲ್ಲಿ ಹಿಂದಿಯಲ್ಲಿ ಮಾತಾಡ್ತಾನೆ. ಅಟೆಟೆ ವಿಷಯ ಮಾತ್ರ ಒಂದೇ. ಇಂಗ್ಲಿಷ್ ಅಲ್ಲಿ ಕೇಳೋರು ಇಂಗ್ಲಿಷ್ ಅಲ್ಲಿ ಕೇಳ್ಕೋಬಹುದು, ಹಿಂದಿಲಿ ಕೇಳಿಸ್ಕೊಳ್ಳೋರು ಇಂಗ್ಲಿಷ್ ಅಲ್ಲಿ ಹಿಂದಿಲಿ ಕೇಳಿಸ್ಕೋಬಹುದು. ಆ ತರದ ವಿಚಿತ್ರವಾದ ಒಬ್ಬ ವ್ಯಕ್ತಿ. ಇಂಥ ವಿಚಿತ್ರ ವಿಸ್ಮಯಗಳೆಲ್ಲ ನಡೀತವೆ ಅಂತಕ್ಕಂಥದ್ದನ್ನ ಕಾಲಜ್ಞಾನದಲ್ಲಿ ಬಹಳಷ್ಟು ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಸಾಯೋ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಮುದುಕಿಗೆ ಕೊಂಬು ಬಂದಿದೆ. ಈ ಕಡೆ ಮತ್ತೊಂದು ಕೊಂಬಿನ ಚಿಹ್ನೆ ಮೂಡ್ತಾ ಇದೆ. ಅಂದ್ರೆ ಮನುಷ್ಯರಿಗೂ ಕೂಡ ಕೊಂಬು ಬರ್ತಕ್ಕಂಥ ವಿಚಿತ್ರ ಪ್ರಕರಣಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು ಅವರ ಭವಿಷ್ಯವಾಣಿಗೆ ಪೂರಕವಾದಂಥದ್ದು. ನಾನು ಇದರ ಬಗ್ಗೆ ಮಾತಾಡ್ತಾ, ಸೈಂಟಿಫಿಕ್ ಆಗಿ ಮಾತಾಡ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕರ್ನಾಟಕ ರಾಜ್ಯದ ಭದ್ರಾವತಿಯ ಒಬ್ಬ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ ಗೆದ್ದು ಹುಳು ಏನೋ ಮಣ್ಣಲ್ಲಿ ಏನೋ ಕಟ್ತಾ ಇದೆ. ನೆಗ್ಲೆಟ್ ಅವರೇ ನೋಡಿಲ್ಲ, ಏನೋ ಮಾಡ್ತಾ ಇದ್ದೆ ಬಿಡು, ನಾವ್ಯಾಕೆ ಅದನ್ನ ಓಡಿಸ್ಬೇಕು, ಗೆದ್ದಲು ಇದನ್ನ ಏಕೆ ಮಾಡಬೇಕು ಅಂತ ಅವರು ಬಿಟ್ಟಿದ್ರು ಗೋಡೆ ಮೇಲಲ್ವಾ, ಏನೋ ಮಾಡ್ಕೊಳ್ಳಿ. ಎಂಟು ದಿನಗಳ ಕಾಲ ಆ ಗೆದ್ದು ಹುಳು ಕರೆಕ್ಟ್ ಆಗಿ ನೋಡಿ, ಚಿತ್ರ ಅರ್ಧ ಭಾರತದ ಚಿತ್ರವನ್ನ ಬಿಡಿಸಿರೋದು ಯಾವುದೊಬ್ಬ ವಿದ್ಯಾರ್ಥಿ ಅಲ್ಲ. ಅರ್ಧ ಭಾರತದ ಚಿತ್ರವನ್ನ ಬಿಡಿಸಿರೋದು ನೋಡಿದ್ರೆ ಯಾರೋ ಒಬ್ಬ ವಿದ್ಯಾರ್ಥಿ ಅಪೂರ್ಣ ಮಾಡಿದ್ದಾನೆ. ಅರ್ಧ ಭಾರತದ ಚಿತ್ರವನ್ನ ಬಿಡಿಸಿಯೇನೆ ಅಂತ ನಾವು ಅನ್ಕೋಬಹುದು. ಆದರೆ ಈ ಅರ್ಧ ಭಾರತದ ಚಿತ್ರವನ್ನ ಬಿಡಿಸಿರೋದು ಯಾವುದೋ ವಿದ್ಯಾರ್ಥಿ ಅಲ್ಲ, ಒಂದು ಗೆದ್ಲು ಹುಳು. ಆ ಗೆದ್ಲು ಹುಳು ಅರ್ಧ ಭಾರತವನ್ನ ಚಿತ್ರಿಸಿ ಬಿಟ್ಟಂತ ಆ ಗೆದ್ಲು ಹುಳು ಪೂರ್ತಿ ಭಾರತವನ್ನ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದೆಲ್ಲೋ ಒಂದ್ ಕಡೆ ನಮಗೆ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಬಹಳ ಚಿಂತನೆ ಮಾಡಬೇಕಾದ್ದು. ಅವರ ಕಾಲಜ್ಞಾನದ ವಚನಗಳನ್ನ ನಾವೀಗ ಸ್ಟಡಿ ಮಾಡಬೇಕಾಗುತ್ತೆ. ಏನ್ ಅವ್ರು ಏನ್ ಹೇಳಿದ್ದಾರೆ ಅಂತಂತಂದ್ರೆ, ಅವರು ಹೇಳಿದ್ದಾರೆ ಉತ್ತರಮು ಉರಿಮೇನು, ಉತ್ತರವು ನಾಶ ಆಗುತ್ತೆ, ಉತ್ತರಮು ಉರಿಮೇನು ದಕ್ಷಿಣವು ಮೆರಿಸೇನು. ದಕ್ಷಿಣ ಮೆರೆಯತ್ತೆ ಉಳಿಯತ್ತೆ, ಉತ್ತರ ಹೋಗುತ್ತೆ ಅಂತಕ್ಕಂತ ಅವರ ಭವಿಷ್ಯವಾಣಿ ನಿಜ ಆಗ್ತಿರೋದಕ್ಕೋ ಏನೋ, ಅದನ್ನ ತೋರಿಸೋದಕ್ಕೂ ಏನೋ, ಆ ಗೆದ್ಲುಗಳು ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿದೆ. ಇನ್ನು ಅರ್ಧ ಭಾರತ ಯಾಕೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅರ್ಧ ಭಾರತ ಇರೋದಿಲ್ಲ ಅನ್ನೋದ ಸತ್ಯ ಸತ್ಯತೆಗಳು ಈಗ ನಮಗೆ ಗೋಚರ ಆಗ್ತಾ ಇದೆ. ಇಡೀ ನಾರ್ತ್ ಇಂಡಿಯಾ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಭೂಕಂಪನಗಳಿಗೆ ಈಡಾಗ್ತಾ ಇದೆ, ಜೋಶಿ ಮಠದ ಭೂಭಾಗ ಕುಸಿತಾ ಇದೆ, ಹಿಮಾಲಯ ಪರ್ವತದಲ್ಲಿ ಕಂಪನಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಭೂಮಿ ಮಾತಾಡೋದಕ್ಕೆ ಶುರುವಾಗಿದೆ, ಮುಂದಿನ ದಿನಗಳಲ್ಲಿ ಸುನಾಮಿಗಳ ಸೃಷ್ಟಿಯಾಯಿತು ಅಂತಂದ್ರೆ ಕಡಲ ತೀರದ ನಗರಗಳು ಮುಳುಗತ್ತೆ, ದಕ್ಷಿಣ ಭಾರತ ಗಟ್ಟಿಮುಟ್ಟಾದ ಶಿಲಾ ಫಲಕಗಳ ಮೇಲೆ ನಿಂತಿರೋ ಭೂಮಿಯಾದ್ದರಿಂದ ಭವಿಷ್ಯದಲ್ಲಿ ಉತ್ತರ ಭಾರತ ನಾಶ ಆದರೂ ಕೂಡ ದಕ್ಷಿಣ ಭಾರತ ಉಳಿಯುತ್ತೆ ಅಂತಕ್ಕಂಥದ್ದು ಕಾಲಜ್ಞಾನದ ವಾಕ್ಯ. ಕಾಲಜ್ಞಾನದ ವಾಕ್ಯ ಈಗಾಗಲೇ ಉತ್ತರ ಭಾರತದಲ್ಲಿ ಅದು ಇದು ಗಲಾಟೆಗಳೆಲ್ಲ ನಡೀತಿದೆ. ಒಂದು ವಾರ ಸ್ಟಾರ್ಟ್ ಆಗ್ಲಿ, ಯಾವುದೇ ಪ್ರಾಕೃತಿಕ ಅವಘಡಗಳು ಸ್ಟಾರ್ಟ್ ಆಗ್ಲಿ, ಗಂಗಾ ನದಿ ಉಕ್ಕಿ ಹರಿದು ಈ ಕಡೆಗೆ ಬಂದರೂ ಕೂಡ ನಮ್ಗೆ ನಾಶ ಆಗ್ತಕ್ಕಂಥ ಭಾಗ ಅದು ಉತ್ತರ ಭಾರತ ಆಗಿರುತ್ತೆ. ಅಷ್ಟೊತ್ತಿಗೆ ಉತ್ತರ ಭಾರತದ ಜನಗಳು ಗುಳೆ ಹೊರಟು ಈ ಕಡೆಗೆ ಬಂದ್ಬಿಡ್ತಾರೆ, ದಕ್ಷಿಣ ಭಾರತಕ್ಕೆ ಬಂದ್ಬಿಡುತ್ತೆ. ಇವತ್ತಿರ್ತಕ್ಕಂಥ ದೆಹಲಿಯ ರಾಜಧಾನಿ ನಗರ ಅದು ದೆಹಲಿಯಲ್ಲಿ ಇರಲ್ಲ, ಅದು ಕರ್ನಾಟಕದ ಹಂಪಿಯಲ್ಲೋ ಎಲ್ಲೋ ಒಂದ್ ಕಡೆ ಅದು ಇದಾಗುತ್ತೆ ಅಂತಕ್ಕಂಥದ್ದು ಕೂಡ ಅವರ ಕಾಲಜ್ಞಾನದ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೂ ಮುಂಚೆ ಬಹಳಷ್ಟು ಘಟನೆಗಳು ನಡೆದೋಗ್ತವೆ ಅಂತಂತ ಹೇಳಿದಾರಲ್ವಾ, ನಾನು ಅದನ್ನ ಅನುಮಾನಿಸಕ್ಕೆ ಹೋಗ್ತಾ ಇಲ್ಲ. ಹಂಪಿಲೋ ಹನುಮಂತುಳು ಆಗ್ರಹಂಬುಗ ಲೇಚಿ, ಹಂಪಿಯಲ್ಲಿ ಹನುಮಂತ ಆಂಜನೇಯ ಆಗ್ರಹವಾಗಿ ನಿಂತ್ಕೊಂಡು ಹಂಪಿಲೋ ಹನುಮಂತುಳು ಆಗ್ರಹಂಬುಗ ಲೇಚಿ ಆರ್ಭಾಟಮುಗ ಕೇಕ ಬೇಸೇನು, ಬೋರಾಗಿ ಕೇಕೆಗಳು ಕೂಗ್ಬಿಡ್ತಾನೆ. ಆ ಕೇಕಲಕು ಜನಲು ಅದರಿ ಪಯ್ಯೇನು, ಆ ಕೇಕೆಗಳಿಗೆ ಜನ ಅದರೋಗ್ತಾರೆ.
ಆಕು ರಾಲಿನ ಎಟ್ಲು ರಾಲಿ ಪೈಯರು ತರಗೆಲೆ ಉದುರೋಗ್ತಾರೆ ಅಂತಾನು ಹೇಳಿದ್ದಾರೆ. ಆ ಘಟನೆ ನಡೆಯೋದನ್ನ ನಾವು ಅತಿ ಶೀಘ್ರದಲ್ಲಿ ನೋಡಬೇಕಾದಂತ ಸ್ಥಿತಿ ಕೂಡ ಇದೆ. ಓಕೆ, ನಮ್ಗೆ ಭೂಕಂಪನದಿಂದ ನಾವೇನು ಹೊರತಾಗಿಲ್ಲ. ದಕ್ಷಿಣ ಭಾರತದಲ್ಲೂ ಭೂಕಂಪನಗಳು ಸಂಭವಿಸ್ತವೆ, ಆದರೆ ಉತ್ತರ ಭಾರತದಷ್ಟು ತೀವ್ರತೆ ಇರೋದಿಲ್ಲ. ಉತ್ತರ ಭಾರತದಲ್ಲಿ ಭೂಕಂಪದ ತೀವ್ರತೆ ಯಾಕೆ ಜಾಸ್ತಿ ಆಗಿರುತ್ತೆ ಅಂತಂದ್ರೆ, ಇವತ್ತು ಉತ್ತರ ಭಾರತದ ಕಠ್ಮಂಡು ಮತ್ತು ಇದು ಯಾವುದು ಡೆಹರಾಡೂನ್, ಓಕೆ ಡೆಹರಾಡೂನ್ ಮತ್ತೆ ಕಠ್ಮಂಡು ಮಧ್ಯೆ ಭೂಕಂಪದ ಕೇಂದ್ರ ಬಿಂದು ಏನು ಇವಾಗ ಆಲ್ರೆಡಿ ರಚನೆಯಾಗಿ ನಿಂತಿದೆ, ಮುಂದಿನ ದಿನಗಳಲ್ಲಿ ಅದು ರೆಕ್ಟರ್ ಮಾಪಕದಲ್ಲಿ 8.9 ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ ಅಂತೇಳಿ ಈಗಾಗಲೇ ವಿಜ್ಞಾನಿಗಳು ನಮಗೆ ಹೇಳ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಪತ್ರಿಕೆಯಲ್ಲಿ ವರದಿಗಳು ಬಂತು, ಅದಕ್ಕೆ ಹಿಂದಿನಿಂದನೂ ನಾನು ಭಾಷೆ ವರದಿಗಳನ್ನು ತೆಗೆದಿಟ್ಟಿದ್ದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ, ನಮ್ಮ ಹಿಮಾಲಯ ಪರ್ವತದ ಮೇಲೆ ಬಂಡೆಗಳಿಗೆ ಕಚ್ಕೊಂಡಿರ್ತಕ್ಕಂಥ ಹಿಮದ ಬಂಡೆಗಳೇನಿದೆ ಗ್ಲೇಷಿಯರ್ಸ್, ಅದು ಕರಗಿ ಗಂಗಾ ನದಿಗೆ ಬಂದ್ಬಿಡುತ್ತೆ. ಓಕೆ, ಅದು ಎಷ್ಟು ಬರುತ್ತೆ? ನನ್ನ ಅಂಕಿಅಂಶಗಳ ಪ್ರಕಾರ, ನಾನು ಅಧ್ಯಯನ ಮಾಡಿರ್ತಕ್ಕಂಥ ವರದಿಗಳ ಪ್ರಕಾರ, ಆ ಹಿಮಾಲಯದ ಬಂಡೆಗಳಿಗೆ ಕಚ್ಕೊಂಡಿರ್ತಕ್ಕಂಥ ಗ್ಲೇಷಿಯರ್ಸ್ ಏನಿದೆ ಅದು ಕರಗದ್ರೆ 2,000 ಕೋಟಿ ಲೀಟರ್ ನೀರಾಗಿ ಕನ್ವರ್ಟ್ ಆಗುತ್ತೆ. ಓಕೆ, 2,000 ಕೋಟಿ ಲೀಟರ್ ನೀರು ಗಂಗಾ ನದಿಯಲ್ಲಿ ಏಕಾಏಕಿ ತುಂಬಿ ಹರಿದು ಬಿಟ್ರೆ, ಗಂಗಾ ನದಿ ಉಕ್ಕಿ ಹರಿದು ಬಿಡ್ತು ಅನ್ಕೋತಾರೆ, ಅಲ್ಲಿಂದ ಆಚೆಗೆ ಗಂಗಾ ನದಿ ಹರಿವು ನಿಲ್ಲಿಸುತ್ತೆ. ಯಾಕೆಂದ್ರೆ ಖಾಲಿಯಾಗಿರುತ್ತೆ. ಹಂಗಾಗಿ ಅವಾಗ ಏನಾಗುತ್ತೆ ಅಂತಂದ್ರೆ, ಆವತ್ತು ಅವ್ರು ಬರೆದಿರೋ ಕಾಲಜ್ಞಾನದ ಭವಿಷ್ಯವಾಣಿ ನಿಜ ಆಗೋದಕ್ಕೆ ಇದು ಒಂದು ಕಾರಣ ಆಗ್ತಾ ಇದೆ. ಏನದು ಅಂತಂದ್ರೆ, ಕಾಶಿಲೋ ಗಂಗಾ ಕನಪಡಕ ಪೂವನು, ಕಾಶಿಯಲ್ಲಿ ಗಂಗೆ ಕಣ್ಮರೆ ಆಗ್ತಾಳೆ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಕಾಶಿಲೋ ಗಂಗಾ ಕನಪಡಕ ಪೂವನು, ಕಾಣದಂಗ ಆಗುತ್ತದೆ ಅವರ ಭವಿಷ್ಯವಾಣಿ. ಈಗ ಹತ್ತಿರದಲ್ಲಿ ಅದು ನಿಜ ಆಗ್ತಕ್ಕಂಥದ್ದು ಇದೆ. ಇದಕ್ಕೆ ಪೂರಕವಾಗಿ ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಸೂರ್ಯನಿ ತೇಜಸ್ಸು, ಅದು ಕನ್ನಡದಲ್ಲೂ ಅರ್ಥ ಆಗ್ಬಿಡುತ್ತೆ, ಸೂರ್ಯನ ತೇಜಸ್ಸು. ಹೌದು, ಸೂರ್ಯನಿ ತೇಜಸ್ಸು ಕ್ರಮಮುಗ ತಗ್ಗೇನು, ಸೂರ್ಯನ ತೇಜಸ್ಸು ಕ್ರಮವಾಗಿ ಕಡಿಮೆ ಆಗುತ್ತೆ. ಜೀವರಾಶಿಗಳು ಎನ್ನೋ ನಶಿಯಿಂಚಿ ಪೊಯ್ಯೇನು, ಜೀವರಾಶಿಗಳು ಎಷ್ಟೋ ಸರ್ವನಾಶ ಆಗ್ಬಿಡ್ತವೆ. ಶಾಸ್ತ್ರ ವೇತ್ತಲ ಕದಿ, ವಿಜ್ಞಾನಿಗಳಿಗೆ, ನಾವು ವಿಜ್ಞಾನಿಗಳು ಅಂತ ನಾವೇನಂತೀವಿ ಅದನ್ನ ತೆಲುಗು ಭಾಷೆಯಲ್ಲಿ ಶಾಸ್ತ್ರ ವೇತ್ತಲು ಅಂತ ಕರೀತಾರೆ. ಶಾಸ್ತ್ರ ವೇತ್ತಲ ಕದಿ ಗೋಚರಮು ಕಾಕುಂಡ, ಶಾಸ್ತ್ರ ವೇತ್ತ ವಿಜ್ಞಾನಿಗಳಿಗೂ ಕೂಡ ಅದು ಅರಿವಾಗದೆ ಸಿಕ್ಕಾಪಟ್ಟೆ ಜನ ಸಾಯ್ತಾರೆ ಅಂತಕ್ಕಂಥ ಭವಿಷ್ಯವಾಣಿವನ್ನ ಬಹಳ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. ಅದಕ್ಕೆ ವೈಜ್ಞಾನಿಕ ಪುರಾವೆಗಳೇನು, ಕಾರಣಗಳೇನು ಅಂತ ನಿಮ್ ಪ್ರಶ್ನೆ ಮಾಡ್ಬೋದು ನೀವು. ಹೌದು, ಅದಕ್ಕೆ ಉತ್ತರ ಅನ್ನೋ ಇವತ್ತು ನಮ್ಮಲ್ಲಿ ಪಕ್ಕ ಇದೆ. ಈಗಾಗಲೇ ವಿಶ್ವಾದ್ಯಂತ ತಾಪಮಾನ ಹೆಚ್ಚುತ್ತಾ ಇರತಕ್ಕಂಥದ್ರ ಬಗ್ಗೆ ಜಗತ್ತಿನಾದ್ಯಂತ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ. ಉಕ್ರೇನ್ನಲ್ಲಿ ಭಯಂಕರ ಉಷ್ಣಾಂಶ ರೈಸ್ ಆಗಿದೆ. ಮೊನ್ನೆ ಚೈನಾದಲ್ಲಿ 52.3, ಈ ಅಮೆರಿಕಾದಲ್ಲಿ 53 ಚಿಲ್ಲರೆ, ಇರಾನ್ನಲ್ಲಿ 56 ಚಿಲ್ಲರೆ, ಬೇಡ ರಾಜಸ್ಥಾನದಲ್ಲಿ 52 ಚಿಲ್ಲರೆ, ಇಲ್ಲಿ ನಮ್ಮ ಭಾರತ ದೇಶದಲ್ಲೇ ಆಗಿದೆ. ಹೌದು, ಈ ಒಂದು ಘಟನೆ ಇನ್ನಷ್ಟು ತೀವ್ರತೆಯನ್ನ 24-25 ಪಡ್ಕೊಳ್ಳುತ್ತೆ. ಓಕೆ, ಅದಕ್ಕೆ ವೈಜ್ಞಾನಿಕ ಕಾರಣಗಳಿದೆ. ಏನದು ವೈಜ್ಞಾನಿಕ ಕಾರಣಗಳು? ಮೊನ್ನೆ ನಮ್ಮ ನೆಹರು ತಾರಾ ವೀಕ್ಷಣಾಲಯದ ಮುಖ್ಯಸ್ಥರಾದ BS ಶೈಲಜಾರು ವಿಜ್ಞಾನಿಯವರು, ವಿಜ್ಞಾನ ಚಿಂತಕರು, ವಿಜ್ಞಾನದ ದೃಷ್ಟಿಕೋನದಲ್ಲೇ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿಯವರು ಶೈಲಜಾ ಅವರು, ಅವರು ಮೊನ್ನೆ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಗುಣಾರ್ಥವಾಗಿ ಅದು ಬರೆದಿದ್ದಾರೆ ಅಂತಂತಂದ್ರೆ, ಅದು ನಮಗೆ ಅರ್ಥ ಆಗತ್ತೆ ನೋಡಿ. ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ, ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ. ಏನಿದು ಎಲ್ಲರಿಗೂ ಆಶೆ, ಹಗಲು ನಕ್ಷತ್ರ ಅಂದ್ರೆ ಯಾವುದು? ಸೂರ್ಯ ಒಂದೇ ಇರೋದು. ಸೂರ್ಯ ಒಂದೇ, ಹೌದು. ರಾತ್ರಿ ಹೊತ್ತು ಎಲ್ಲ ನಕ್ಷತ್ರಗಳು ಕಾಣ್ತವೆ, ಸೂರ್ಯನು ಒಂದು ನಕ್ಷತ್ರನೇ. ಹೌದು, ಹಗಲೊತ್ತಲ್ಲಿ ಕಾಣತಕ್ಕಂಥ ಏಕೈಕ ನಕ್ಷತ್ರ ಸೂರ್ಯ. ಆ ಸೂರ್ಯನ ಜೊತೆ ಜೊತೆಯಲ್ಲೇನೆ ಸೂರ್ಯನಿಗಿಂತಲೂ ಪ್ರಕಾಶಮಾನವಾದ ಇನ್ನೊಂದು ನಕ್ಷತ್ರ ಕಾಣುತ್ತೆ ಅಂದ್ರೆ ಅದು ಎರಡನೇ ಸೂರ್ಯ. ಹೌದು, ಆ ಎರಡನೇ ಸೂರ್ಯನ ಬಗ್ಗೆ ಶರಣರ ಕಾಲಜ್ಞಾನದಲ್ಲಿ ಬರೆದ್ಬಿಟ್ಟಿದ್ದಾರೆ ನೋಡಿ. ಜೋಡು ಸೂರ್ಯರು ಮೂಡು ತಾರಣ್ಣ, ಮೂಡುವ ಕಾಲಕ್ಕೆ ಕೇಳು ಹಾಗೂ ಕಥನ ಕೇಳಣ್ಣ. ಕಾಡು ಮಾರಿಯು ಕರೆಯ ಬರುವುದು, ಕಾಡು ಗುಲೆ ಮುಸುಗಿ ಕುಂಬುದು, ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ. ಇದು ಯಾವಾಗ ಬರೆದಿರೋದು? ಇದು 850 ವರ್ಷಗಳ ಹಿಂದೆ, 12ನೇ ಶತಮಾನದ ಸರಿಸುಮಾರಲ್ಲಿ ಬರೆದಿರ್ತಕ್ಕಂತ ಶರಣರ ಕಾಲಜ್ಞಾನದಲ್ಲಿ. ಎರಡು ಸೂರ್ಯರು ಮೂಡೋದ್ರ ಬಗ್ಗೆ ಇವ್ರೇನ್ ಬರೆದಿಯಾರೋ, ಎರಡು ಸೂರ್ಯರು ಮೂಡಿರೋದ್ರ ಬಗ್ಗೆ ಇವ್ರೇನ್ ಬರೆದಿಯಾರೋ, ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳನ್ನ ಇಲ್ಲಿ ಇವರು ಆಧಾರವಾಗಿ ಬರೆದಿದ್ದಾರೆ ಶೈಲಜಾ ಅವರು.
ಏನಂತ ಬರ್ದಿದ್ದಾರೆ, ಎರಡನೇ ಸೂರ್ಯ ಬರ್ತಾನೆ ಅಂತಕ್ಕಂತ ಬರೆದರು. ಶೈಲಜಾ ಅವರು ಈ ಲೇಖನ ಬರೆಯೋದಕ್ಕೆ ಅವ್ರಿಗೆ ಇನ್ಸ್ಪಿರೇಷನ್ ಸ್ಫೂರ್ತಿ ಯಾವುದು ಅಂತಂದ್ರೆ 1051 ಕ್ರಿಸ್ತ ಶಕ 1051 1400 1604 ಅಂದ್ರೆ ಹೆಚ್ಚಿಗೆ ಹೀಗೆ 400 ಹಿಂದೆ ಈ ಘಟನೆ ಮರುಕಳಿಸಿದೆ. ಆ ಮರುಕಳಿಸಿರ್ತಕ್ಕಂಥ ಆ ಘಟನೆಗಳನ್ನ ಆಗಿನ ಬುದ್ಧಿವಂತರು ರೆಕಾರ್ಡ್ ಮಾಡಿಟ್ಟಿರೋದೆ ಇವತ್ತಿನ ವಿಜ್ಞಾನಿಗಳಿಗೆ ಮಾಹಿತಿ ಲಭ್ಯ ಆಗ್ತಿರೋದು. ಅದನ್ನ ಅವರು ಹಾಡಿ ಹೊಗಳಿದ್ದಾರೆ ಅಂತಂದ್ರೆ ಇವತ್ತು ಇವರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಬುದ್ಧಿವಂತ ವರ್ಗದವರಿಂದ. ಓಕೆ, ಈಗ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಇವ್ರು ಹೇಳ್ತಾ ಇರೋದು ಇನ್ನೊಂದು ನಕ್ಷತ್ರ ಬರುತ್ತೆ ಅಂತ ಇವ್ರು ಸೈನ್ಸ್ ಪ್ರಕಾರ ನ್ಯೂಸ್ ಪೇಪರ್ ಅಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇದು ಬಂದು ಶರಣರ ಕಾಲಜ್ಞಾನ 800 ಮುಂಚೆನೆ ಹೇಳಿದ ಈ ರೀತಿ ಬರುತ್ತೆ, ಆ ಟೈಮ್ಗೆ ಕೇಡುಗಾಲ ಅನ್ನೋದು ಬರುತ್ತೆ ಅಂತ ಈಗ ಜನ ಮಾತಾಡ್ತಾ ಇರ್ತಾರೆ ಹಳ್ಳಿ ಕಡೆ. ಕೇಡುಗಾಲ ಬಂತು ಆ ಕೇಡುಗಾಲ ಬರುತ್ತೆ ಅನ್ನೋದನ್ನ ಈ ಸೂರ್ಯ ಬಂದಾಗ ಶುರು ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಎರಡನೇ ಸೂರ್ಯ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಈಗ ತಾಪಮಾನ ಇಷ್ಟೇನ್ ನೋಡ್ತಾ ಇದೀವೋ ಇದರ ಡಬಲ್ ತಾಪಮಾನ ಆಗ್ಲೇ ನೀವು ಮಾತಾಡ್ತಾ ಹೇಳಿದ್ರಿ 70%ಗೆ ಹೋಗುತ್ತಂತಲ್ಲ ಸರ್ ಅಂತ. ನಿಜ, 70 ಪುಣ್ಯ, 70 ಇದ್ರೆ ತಾಪಮಾನ ಪುಣ್ಯ. ಓಕೆ, 100 ಹೋಗೋ ಸಾಧ್ಯತೆಗಳಿದೆ. 100 ಹೋದ್ರೆ ಯಾರಿರ್ತಾರೆ? ಒಂದು ಸೂರ್ಯಂದೇ ತಡ್ಕೊಳಕ್ಕಾಗಲ್ಲ, ಬೇಸಿಗೆ ಆಗಲ್ಲ. ಎರಡು ಸೂರ್ಯನ ಇದನ್ನ ನಾವ್ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ? ಯುಗ ಪರಿವರ್ತನೆಯ ನಕ್ಷತ್ರ ಇದು ಅಂತಕ್ಕಂಥನು ಬ್ರಹ್ಮೇನವರ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆಯಲ್ಲ, ಆ ಯುಗ ಪರಿವರ್ತನೆಯ ಹಾದಿಯಲ್ಲಿ ನಾವಿದ್ದೀವಿ. ಅದನ್ನ ಯುಗ ಸಂಧಿ ಮತ್ತೊಂದು ಮಗದೊಂದು ಹೆಸರಲ್ಲಿ ಅದನ್ನ ಕರೀತಾರೆ. ಹಾಗಾಗಿ ಇವತ್ತು ನೋಡಿ ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಡೀತಾ ಇದೆ. ಸೂರ್ಯನಿ ತೇಜಸ್ಸು ಕ್ರಮಮುಗ ತಗ್ಗೇನು ಅಂದ್ರೆ ಸಿಕ್ಕಾಪಟ್ಟೆ ಏರ್ಬಿಟ್ಟಿರುತ್ತೆ ಅಂತ ಆಯ್ತು. ಯಾವಾಗ ಇರುತ್ತೆ? 24, 25, 28 ಬಹಳಷ್ಟು ಏರಿರುತ್ತೆ ಸೂರ್ಯನ ತೇಜಸ್ಸು ಕ್ರಮಮುಗ ತಗ್ಗೇನು, ಆಮೇಲೆ ಕ್ರಮೇಣ ಕಡಿಮೆ ಆಗುತ್ತೆ. ಈ ಕಡಿಮೆ ಆಗಂತ ಸೂರ್ಯನ ತಾಪಮಾನದಿಂದಾಗಿ ಆ ಈ ಸೂರ್ಯನಿಂದ ಬರ್ತಕ್ಕಂತ ಗಾಳಿ ಇದೆಯಲ್ಲ, ಬಿಸಿ ಗಾಳಿ ಹೊಡಿತಾ ಗಾಳಿ, ಆ ಗಾಳಿ ಹೋಗಿ ತಣ್ಣಗಾದ್ಮೇಲೆ ಅದೇ ಸೂರ್ಯನಿಂದ ಬರ್ತಕ್ಕಂತ ಗಾಳಿಯಿಂದ ಭೂಮಿಯ ಮೇಲೆ ಹಿಮಯುಗ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ತೀವಿ. ಓಕೆ, ಕೋಲ್ಡ್ ಪೂರ್ತಿ ಐಸ್ ಆಗುವಂತ ಕುದುರತ್ಕ ಕೋಲ್ಡ್ ಅಟ್ಯಾಕ್ ಅಂತ ಹೇಳಿ 2012 TV9 ನಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಓಕೆ, ಈ ಕೆಲವೊಂದು ಫಿಲಂ ಎಲ್ಲ ಬಂದಿದೆ ಐಸ್ ಏಜ್ ಅಂತ, ಅಂದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಈ ತರ ಐಸ್ ಏಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಫಿಲಂ. ಅದು ಒಂದು ಡೇಟ್ಸ್ ಕೊಟ್ಟಿದ್ದಾರೆ, 1650 1670 1850 ಇವೆಲ್ಲ ಏನ್ ನಡೆದಿದೆ. ಈಗ ಮತ್ತೊಮ್ಮೆ ಮರುಕಳಿಸ್ತಕ್ಕಂಥ ಡೇಟ್ ಈಗ ರೆಡಿ ಇದೆ. ಓಕೆ, ಮತ್ತೆ ಹಿಮಯುಗಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನೀನು ಅತಿ ಶೀಘ್ರದಲ್ಲಿ ಕೆಲವೇ ವರ್ಷಗಳಲ್ಲಿ ಬೆರಳೆಣಿಕೆಯ ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 28-30 ಇದನ್ನ ನಾವು ನೋಡ್ತೀವಿ ನೋ ಡೌಟ್. ಅದಕ್ಕೆ ವಿಜ್ಞಾನಿಗಳು ಟಾರ್ಗೆಟ್ ಕೊಟ್ರು 2030 ಭೂಮಿಯ ತಾಪಮಾನವನ್ನ ಇಳಿಸಿ ಇದು ಮಾಡ್ಕೊಳ್ಳದೆ ಹೋದ್ರೆ ಭೂಮಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಡೆಡ್ ಲೈನ್ ಬರೆದಿದ್ದಾರೆ ವಿಜ್ಞಾನಿಗಳು. 2030 ಅವ್ರೇನ್ ಹೇಳ್ತಾರೆ, ಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಹೇಳ್ತಾರೆ, ನಂದನ ಆನಂದಕ್ಕೂ ಮಧ್ಯೆ. ಓಕೆ, ನಂದನ 2012 ಆನಂದ 2034 ನಂದನ ಆನಂದಕ್ಕೂ ಮಧ್ಯೆ ಉದ್ಭವಿಂತನು ಕಾಶ್ಮೀರ ದೇಶಮನ ನಮ್ಮಂಡಯ್ಯ ವಿಂಧ್ಯ ಪರ್ವತಮಲ ಬಿದ್ದುಲೇನೆ ಇರ್ತನು ನಂದಿ ಕೊಂಡಲೋನ ಸ್ಥಿರಮುಗಾ ನಿಲ್ತನು ಅಂತ ಬರ್ತವ್ರೆ ಅಂತಂದ್ರೆ 34 ಒಳಗಾಗಿ ಈ ಘಟನೆಗಳು ಸಂಭವಿಸುತ್ತಿರುತ್ತೆ ಅನುಮಾನ ಇಲ್ಲ. ಓಕೆ, ಈಗ 23 ಇದ್ದೀವಿ, 34 ಒಳಗಡೆ ಪೂರ್ತಿ ವಿಶ್ವದಲ್ಲಿ ಈ ಟೆಂಪರೇಚರ್ ಅನ್ನು ರೈಸ್ ಆಗಿ ತುಂಬಾ ಜನಕ್ಕೆ ಸಾವನ್ನೋದು ಬರುತ್ತೆ ಅನ್ನೋದು ಕಾಲಜ್ಞಾನದಲ್ಲಿ ಅವಾಗ್ಲೇ ಬರ್ದಿದ್ರು, ಬರ್ದಿ ಶರಣರು ವಚನಗಳಲ್ಲಿ ಬರ್ದಿದ್ರು, ಅದೀಗ ನಿಜ ಆಗ್ತಾ ಇದೆ. ಅದರ ಬಗ್ಗೆ ಅನುಮಾನವೇ ಇಲ್ಲ. ಒಂದು ಇವತ್ತು ನಾವು ಸುಮ್ಮನೆ ಏನೋ ಪರಿಸರ ಹಾಳಾಗ್ತಾ ಇದೆ, ತಾಪಮಾನ ಏರ್ತಾ ಇದೆ ಅನ್ಕೊಂಡು ಬೊಬ್ಬೆ ಹೊಡೆದ್ರೆ ಏನು ಪ್ರಯೋಜನ ಆಗಲ್ಲ. ಏನ್ ಮಾಡ್ಬೇಕು? ಗಿಡ ಮರಗಳ ಸಂರಕ್ಷಣೆ ಆಗ್ಬೇಕು, ಬೆಳೆಸ್ಬೇಕು. ಭೂಮಿಯಲ್ಲಿ ಲೂಟಿ ಮಾಡ್ತಿರ್ತಕ್ಕಂಥ ಸಂಪನ್ಮೂಲಗಳನ್ನ ಹಾಳು ಮಾಡೋದನ್ನ ಫಸ್ಟ್ ತಡೆ ಹಾಕ್ಬೇಕು, ನಿಲ್ಲಿಸ್ಬೇಕು. ಈ ಪೆಟ್ರೋಲಿಯಂ ಇದನ್ನ ಸುಡೋದನ್ನ ಕಮ್ಮಿ ಮಾಡಬೇಕು, ಜೈವಿಕ ಇಂಧನಗಳನ್ನ ಬಳಸತಕ್ಕಂಥ ದಿಕ್ಕಲ್ಲಿ ಮನುಷ್ಯ ಚಿಂತನೆ ಮಾಡಬೇಕು, ಪ್ರಕೃತಿ ಪರಿಸರವನ್ನ ಸಂರಕ್ಷಿಸಬೇಕು, ಕಾಡನ್ನ ಉಳಿಸಿ ಬೆಳೆಸಬೇಕು. ಇವೆಲ್ಲ ಚಿಂತನೆ ಮನುಷ್ಯನಿಗೆ ಬರದೇ ಹೋದ್ರೆ ಬೇರೆ ಏನು ಮಾಡೋದಕ್ಕೆ ಸದ್ಮೇಲ ಉಳಿವಿಗೆ ದಾರಿನೇ ಇಲ್ಲ. ಈಗ ಉದಾಹರಣೆಗೆ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲ, ಭೂಮಿಯಲ್ಲಿರ್ತಕ್ಕಂಥ ಗ್ಯಾಸು, ಭೂಮಿಯಲ್ಲಿರ್ತಕ್ಕಂಥ ಕಚ್ಚಾ ತೈಲ, ಪೆಟ್ರೋಲಿಯಂ ಖನಿಜಗಳು ಎಲ್ಲ ಅಗದು ಬಗದು ತೆಗೆದು ಖಾಲಿ ಮಾಡಕ್ ಬಿಟ್ಟಿದ್ದೀವಿ. ನೀವು ಮನುಷ್ಯ ಏನ್ ಮಾಡಬಲ್ಲ?
ಗಿಡ ಮರಗಳನ್ನು ಬೆಳೆಸಿ ಕಾಡನ್ನು ವೃದ್ಧಿ ಮಾಡಬಲ್ಲ. ಅಷ್ಟೇ, ಭೂಮಿಯಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಿ ಭೂಮಿಯ ಒಳಗಡೆ ಅಂತರ್ಜಲವನ್ನು ಶೇಖರಿಸಿ ಇಡಬಲ್ಲ. ಹೌದು, ಇವು ಎರಡು ಕೆಲಸ ಬಿಟ್ರೆ ಮನುಷ್ಯನಿಗೆ ಭೂಮಿಯೊಳಗೆ ಖಾಲಿ ಮಾಡಿರೋ ಕಲ್ಲಿದ್ದು, ಖಾಲಿ ಮಾಡಿರೋ ಪೆಟ್ರೋಲ್, ತೆಗೆದಿರೋ ಗ್ಯಾಸು ಫಿಲ್ ಮಾಡಕ್ಕಾಗಲ್ಲ. ಇದನ್ನ ಯಾವ ಮಾಡ್ಬೇಕು ಅಂದ್ರೆ ಪ್ರಕೃತಿನೇ ಮಾಡ್ಬೇಕು, ಭೂಮಿನೇ ಮಾಡ್ಕೋಬೇಕದು. ಹೌದು, ಮತ್ತೆ ಭೂಮಿಯಲ್ಲಿ ಕಲ್ಲಿದ್ದಲು, ತೈಲ, ಅನಿಲ, ಮತ್ತೊಂದು ಮಗದೊಂದು ಎಲ್ಲ ಅಲ್ಲಿ ಮತ್ತೆ ಶೇಖರಣೆ ಆಗ್ಬೇಕು ಅಂದ್ರೆ ಭೂಮಿ ಒಂದ್ಸರಿ ತಿರುವಾಕೋಬೇಕು. ಆ ತಿರುವಾಕೋಣ ಕೆಲಸ ಈಗ ನಡೀತಾ ಇದೆ. ಸಾವಿರಾರು ಬೆಟ್ಟ ಗುಡ್ಡಗಳು ಜಾರಿ 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 ಬಂದು ಬೀಳ್ತಾ ಇದೆ. ನಿನ್ನೆ ಎಲ್ಲಾನು ಉತ್ತರ ಭಾರತದಲ್ಲಿ ಹಗಲು ರಾತ್ರಿ ಶೋಧನೆ ಮಾಡಿದ್ರು ಹೆಣಗಳು ಸಿಗ್ತಾನೆ ಇವೆ. ಆತರ ಭೂಮಿ ಒಳಗಡೆ ಮುಚ್ಚೋದಂತ ಹೆಣಗಳು, ಪ್ರಾಣಿಗಳು, ನಾನಾ ತರದ ಮರ ಗಿಡಗಳು ಎಲ್ಲ ಹೋಗಿ ಏನಾಗುತ್ತೆ ಹೇಳಿ, ಮತ್ತೆ ದಿನಗಳಲ್ಲಿ ಕಲ್ಲಿದ್ಲಾಗತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಆಗುತ್ತೆ ಎಲ್ಲ. ಆ ಕೆಲಸ ಪ್ರಕೃತಿ ಮಾಡ್ಕೋಬೇಕೆ ಹೊರತು ಮನುಷ್ಯ ಮಾಡೋದಕ್ಕೆ. ಖಾಲಿ ಮಾಡಿರೋ ಪೆಟ್ರೋಲ್ ನಿಮ್ಗೆ ತುಂಬಕ್ಕಾಗಲ್ಲ, ಖಾಲಿ ಮಾಡಿರೋ ಕಲ್ಲಿದ್ದು ನಿಮ್ಗೆ ಇದು ಫಿಲ್ ಮಾಡೋಕ್ಕಾಗಲ್ಲ. ಇದು ಪ್ರಕೃತಿ ಮಾಡ್ಕೊಳ್ಳೋದನ್ನ ನಾವೇನ್ ಅನ್ಕೋತೀವಿ, ಅದನ್ನ ಪ್ರಳಯ ಅನ್ಕೋತೀವಿ ಅಷ್ಟೇ. ಅದು ಪ್ರಳಯ ಇದು ಮಾಡಿ ಯಾರು ಮಾಡಿದ ತಪ್ಪು? ಇದು ನಾವೇ ಮಾಡ್ಕೊಳ್ತಾ ಇರೋ ತಪ್ಪು. ಮಾಡಬಾರ್ದು ಮಾಡಿದ್ರೆ ನಾವೇ ಅನುಭವಿಸ್ಬೇಕಾಗುತ್ತೆ. ಮಾಡಿದ್ರು ಮಹಾರಾಜ ಯಾಕಂದ್ರೆ ಗಾದೆ ಹುಟ್ಟೋದಕ್ಕೂ ಇದೇನೆ ಕಾರಣ. ಕಾರಣ ಆಗಿತ್ತು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋ ಹಾಗೆ, ಅಮೆರಿಕನ್ ಯೂನಿವರ್ಸಿಟಿನವರು ಒಂದು ರಿಸರ್ಚ್ ಪ್ರಕಾರ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಆರ್ಟಿಕಲ್ ಅಲ್ಲಿ ಏನಿದೆ ಅಂದ್ರೆ, ಹೊರಗಡೆಯಿಂದ ಟೆಂಪರೇಚರ್ ರೈಸ್ ಆಗುತ್ತೆ ಒಂದು ಕಾರಣ ಭೂಮಿ ಮೇಲೆ, ಇನ್ನೊಂದು ಕಾರಣ ಭೂಮಿ ಮೇಲೆ ಟೆಂಪರೇಚರ್ ರೈಸ್ ಆಗೋದಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಲ್ಲ ಅದು ಕಾರಣ ಅಂತ ಅಮೆರಿಕನ್ ಸೈಂಟಿಸ್ಟ್ಗಳು ರಿಸರ್ಚ್ ಪ್ರಕಾರ ಹೇಳ್ತಾ ಇದಾರೆ. ಹೇಗೆ ಅನ್ನೋದು ಎಕ್ಸಾಂಪಲ್ ಸಮೇತ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಯಾವಾಗಲೇ ಆಗಲಿ ಆಚೆ ತೆಗೆದು ಕೈ ಮೇಲೆ ಹಾಕೊಂಡ್ರೆ ತಣ್ಣಗಿರುತ್ತೆ. ಅದು ಭೂಮಿ ಒಂದು ಲೇಯರ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಭೂಮಿ ಹೀಟನ್ನ ಆಚೆ ಬರೋದನ್ನ ತಡೆಯುತ್ತೆ. ಇದರಿಂದ ಭೂಮಿ ಮೇಲೆ ಒಂದು ಟೆಂಪರೇಚರ್ ಮೇಂಟೈನ್ ಆಗ್ತಾ ಇತ್ತು. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ನಾವು ಎಷ್ಟು ತೆಗಿತಾ ಇದೀವಿ, ಅದರಿಂದ ಭೂಮಿನಲ್ಲಿರುವಂತ ಹೀಟು ಆಚೆ ಬರ್ತಾ ಇದೆ. ಈ ಟೆಂಪರೇಚರ್ ಈ ಕಡೆಯಿಂದ ಪ್ಲಸ್ ಸರ್ ಹೇಳಿದಾಗೆ ಎರಡನೇ ಸೂರ್ಯ ಬಂದಾಗ ಆ ಟೆಂಪರೇಚರ್ ಎರಡೂ ಸೇರಿದ್ರೆ ಭೂಮಿ ಮೇಲಿರೋರು ಎಷ್ಟೋ ಜನ ಸಾಯ್ತಾರೆ. ಈಗಾಗಲೇ ಬೇಸಿಗೆಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಜನ ಸಾಯ್ತಾ ಇದ್ದಾರೆ ಅಂತ. ಇನ್ನ ಈ ಎರಡನೇ ಸೂರ್ಯ ಬಂದಾದ್ಮೇಲೆ ಇನ್ನ ಯಾವ ರೀತಿ ಶೆಕೆ ಶುರು ಆಗುತ್ತೋ, ಜನ ಬದುಕೋದು ಎಷ್ಟು ಕಷ್ಟ ಆಗುತ್ತೋ, ಈ ವಿಷಯಗಳ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ಗಳಲ್ಲಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ನಮಸ್ತೆ.